ಫಿಲ್ಮಿಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕನ್ನಡದ ನಟಿಯರ ಮೇಲಿನ ಅನ್ಯಾಯದ ವಿರುದ್ಧ ಹರಿಪ್ರಿಯ ರಣಕಳೆ. ಹೌದು, ಸಂಭಾವನೆ ತಾರತಮ್ಯದ ಬಗ್ಗೆ ನಾಯಕಿಯರು ಆಗಾಗ ಧ್ವನಿಯನ್ನು ಹಚ್ಚುತ್ತಾ ಇರ್ತಾರೆ. ಕನ್ನಡದ ನಟಿ ಹರಿಪ್ರಿಯ ಕೂಡ ಈಗ ಇಂಥ ತಾರತಮ್ಯದ ಬಗ್ಗೆ ಮಾತನಾಡ್ತಾ ಇರುವಂಥದ್ದು. ಎಲ್ಲ ಚಿತ್ರರಂಗದಲ್ಲಿ ಸಂಭಾವನೆ ತಾರತಮ್ಯದ ವಿರುದ್ಧ ನಟಿಯರು ತಮ್ಮ ಬೇಸರವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಕನ್ನಡದಲ್ಲಿ ನಟಿ ರಮ್ಯಾ ಐಂದ್ರಿತಾ ರೈ ಕೂಡ ಈ ಹಿಂದೆ ಇದೇ ವಿಷಯವನ್ನು ಮಾತನಾಡಿದರು. ಇದೀಗ ನಟಿ ಹರಿಪ್ರಿಯ ಕೂಡ ಹೀರೋಯಿನ್ಗಳಿಗಿಂತ ನನಗೆ ಆಕೆಯ ಸಂಭಾವನೆ ಕಮ್ಮಿ ಅಂತ ರಣಕಳೆಯನ್ನು ಓದಿರುವಂಥದ್ದು. ಕನ್ನಡದ ಸ್ಟಾರ್ ನಟರ ಸಂಭಾವನೆಯಲ್ಲಿ ಅರ್ಧದಷ್ಟು ಕೂಡ ನಟಿಯರಿಗೆ ನೀಡೋದಿಲ್ಲ. ಕತೆ ಹೇಳುವಾಗಲೇ ಕಡಿಮೆ ಬಜೆಟ್ ಸಿನಿಮಾ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಾರೆ. ನಾಯಕಿ ಗ್ಲಾಮರಸ್ ಆಗಿರಬೇಕು, ಇಮೇಜ್ ಇರಬೇಕು, ಒಳ್ಳೆ ಆರ್ಟಿಸ್ಟ್ ಆಗಿರಬೇಕು ಅಂತ ಬಯಸುವಂಥ ನಿರ್ಮಾಪಕರು ಅದೆಲ್ಲ ಇರುವ ನಟಿಯರಿಗೆ ಹೆಚ್ಚು ಸಂಭಾವನೆಯನ್ನು ಯಾಕೆ ಕೊಡೋದಿಲ್ಲ ಅಂತ ಪ್ರಶ್ನಿಸ್ತಾರೆ. ಪರವಾಸ ನಟಿಯರು ಕನ್ನಡಕ್ಕೆ ಬಂದಾಗ ಹೆಚ್ಚು ಸಂಭಾವನೆ ನೀಡುವುದರ ಜೊತೆಗೆ ಸ್ಟಾರ್ ಹೋಟೆಲ್, ಫ್ಲೈಟ್ ಚಾರ್ಜ್ ಎಲ್ಲವನ್ನು ಕೊಡ್ತಾರೆ. ಕನ್ನಡದ ನಟಿಯರಿಂದ ಈ ಹಣ ಉಳಿಯುತ್ತೆ ಅಂತನಾದರೂ ಈ ಸಂಭಾವನೆ ಹೆಚ್ಚಿಸಬಹುದಲ್ಲ ಅಂತ ಗುಡುಕ್ತಾರೆ. ನಿಮ್ಗೆ ಅನ್ಸುತ್ತಾ ನಮ್ಮ ಕನ್ನಡದ ನಟಿಯರಿಗೆ ಸಂಭಾವನೆಯನ್ನು ಕಮ್ಮಿ ಕೊಡ್ಲಾಗ್ತಾ ಇದೆಯಾ, ಮತ್ತು ಪರವಾಸ ನಟಿಯರಿಗೆ ತುಂಬ ಹೆಚ್ಚು ಸಂಭಾವನೆಯನ್ನು ನೀಡಲಾಗ್ತಾ ಇದೆಯಾ, ನಿಮ್ಮ ಇದ್ರ ಬಗ್ಗೆ ಏನನ್ಸುತ್ತಾ ಕೆಳಗಡೆ ಕಾಮೆಂಟ್ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಫಿಲ್ಮಿಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿಬೀಟ್, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.